ಜೈ ಶ್ರೀಮನ್ನಾರಾಯಣ. ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ. ಆರನೇ ಅಧ್ಯಾಯ, ಆತ್ಮಸಂಯಮ ಯೋಗ, 20ನೇ ಶ್ಲೋಕ. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗಸೇವಯಾ ಯತ್ರ ಚೈವ ಆತ್ಮನ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಓಂ. ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನೊಂದಿಗೆ ನಮ್ಮೆಲ್ಲರಿಗೂ ಆತ್ಮಸಂಯಮ ಯೋಗವನ್ನು ಕಲಿಸುತ್ತಿದ್ದಾನೆ. ಪರಮಾತ್ಮ ಹೇಳುತ್ತಿದ್ದಾನೆ, ಅರ್ಜುನ, ಆತ್ಮವನ್ನು ಧ್ಯಾನಿಸುವುದರಿಂದ ಏನಾಗುತ್ತದೆ ಎಂದು ನಿನಗೆ ತಿಳಿದಿದೆಯೇ? ಸಾಧಕನ ಮನಸ್ಸು ಈ ಲೌಕಿಕ ವಸ್ತುಗಳಿಂದ ಹಿಂದೆ ಸರಿಯುತ್ತದೆ ಮತ್ತು ಆತ್ಮವನ್ನು ಆನಂದಿಸುತ್ತದೆ, ಮತ್ತು ಆತ್ಮಕ್ಕಿಂತ ಹೆಚ್ಚಿನ ಬೇರಾವುದೇ ಸಂತೋಷವಿಲ್ಲವೆಂದು ಭಾವಿಸುತ್ತದೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಆತ್ಮವನ್ನು ಧ್ಯಾನಿಸುವುದರ ಪ್ರಯೋಜನವನ್ನು ವಿವರಿಸುತ್ತಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳನ್ನು ಧ್ಯಾನಿಸುತ್ತಾ, ಆತ್ಮಧ್ಯಾನವನ್ನು ಮುಂದುವರೆಸುತ್ತಾ, ಆತ್ಮದ ಬಗ್ಗೆ ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಆದರೂ ಚಿಂತಿಸುತ್ತಾ, ಮತ್ತು ಪರಮಾತ್ಮನಿಂದ ವಿವರಿಸಲ್ಪಟ್ಟ ಸ್ಥಿತಿಯನ್ನು ತಲುಪಲು ಪ್ರಯತ್ನಿಸುತ್ತಿರುವಾಗ, ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಹಾಗೇ ಪುನರಾವರ್ತಿಸೋಣ. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಗೀತೆಯ ಸತ್ವ ಮತ್ತು 8 ಭಾಷೆಗಳು. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣ ಸತ್ವ. ಅಧ್ಯಾಯ 18, 65-70 ಶ್ಲೋಕಗಳಲ್ಲಿ 8 ಕಾರ್ಯಗಳನ್ನು ಮಾಡಬೇಕಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಈ 8 ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ. ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ, ಕರಿಷ್ಯೇ ವಚನಂ ತವ. ಇದರ ಅರ್ಥ, ಕೃಷ್ಣ, ನಾನು ನೀನು ಹೇಳುವ ರೀತಿಯೇ ಮಾಡುವೆ. ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ. ನಾವು ಈ 8 ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ. ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ, ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ. ನಾವು ಮಾಡಬೇಕಾಗಿರುವ ಈ 8 ಪ್ರತಿಜ್ಞೆಗಳನ್ನು ನಾನು ಹೇಳುವೆ. ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ. ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯೀಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ. ಜೈ ಶ್ರೀಮನ್ನಾರಾಯಣ. ಇವುಗಳೇ ನಮ್ಮ 8 ಪ್ರತಿಜ್ಞೆಗಳು. ನಮ್ಮ ಮೊದಲನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ. ನಮ್ಮ 2ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ. ನಮ್ಮ 3ನೇ ಪ್ರತಿಜ್ಞೆ, ಹೇ ಶ್ರೀಮನ್ನಾರಾಯಣ, ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ.
ನಮ್ಮ ನಾಲ್ಕನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ ನಮ್ಮ ಐದನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾಮೇಕಂ ಶರಣಂ ವ್ರಜ 18ನೇ ಅಧ್ಯಾಯ 66ನೇ ಶ್ಲೋಕ ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು ಶ್ರೀಮನ್ನಾರಾಯಣ ನಿನಗೊಬ್ಬನಿಗೇ ಶರಣಾಗುವೆ ನಮ್ಮ ಆರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾ ಶುಚಃ 18ನೇ ಅಧ್ಯಾಯ 66ನೇ ಶ್ಲೋಕ ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ ದುಃಖಿಸಬೇಡವೆಂದು ನಾನು ಎಂದಿಗೂ ದುಃಖಿಸುವುದಿಲ್ಲ ನಮ್ಮ ಏಳನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾ ಪಠಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ ನಮ್ಮ ಎಂಟನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ ಹೇ ಶ್ರೀಮನ್ನಾರಾಯಣ ನೀನು ಹೇಳುವ ಹಾಗೇ ಮಾಡುವೆ ನಿನ್ನ ಇಚ್ಛೆಯಂತೇ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ ಶ್ರೀಮನ್ನಾರಾಯಣನಿಗೆ ದಿನಪ್ರತಿದಿನವೂ ನಾವು ನೀನು ಹೇಳಿದ ಹಾಗೇ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ ಶ್ರೀಮನ್ನಾರಾಯಣ ಕರಿಷ್ಯೆ ವಚನಂ ತವ ಶ್ರೀಮನ್ನಾರಾಯಣ ನೀನು ನುಡಿದಿರುವ ಹಾಗೇ ನಡುವೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಜೈ ಶ್ರೀಮನ್ನಾರಾಯಣ ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವ ಆತ್ಮನಾ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ ಓಂ ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಶ್ರೀಮನ್ನಾರಾಯಣ ಕರಿಷ್ಯೇ ವಚನಂ ತವ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಜೈ ಶ್ರೀಮನ್ನಾರಾಯಣ ಜೈ ಶ್ರೀಮನ್ನಾರಾಯಣ ಎಲ್ಲ ಭಕ್ತಾದಿಗಳಿಗೆ ವಿಶೇಷ ವಿನಂತಿ ನಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ನಮಗೆ ಶೀಘ್ರ ಮತ್ತು ಪರಿಣಾಮಕಾರಿ ಫಲಿತಾಂಶಗಳ ಅಪೇಕ್ಷೆ ಇರುತ್ತದೆ ಇದನ್ನು ಸಾಧಿಸಲು ನಾವು ದಿನಪ್ರತಿದಿನವೂ ಒಂದು ನಿಮಿಷವನ್ನು ನಾರಾಯಣಾಸ್ತ್ರಂ ಓದುವುದರಲ್ಲಿ ಕಳೆಯೋಣ ನಾರಾಯಣಾಸ್ತ್ರಂ ದೊರೆಯಲು ನಾರಾಯಣಾಸ್ತ್ರಂ ವೆಬ್ಸೈಟ್ಗೆ ಹೋಗಿ www.narayanaastram.org ನಿಮ್ಮ ಹೆಸರು ಮತ್ತು ಇಮೇಲ್ಗಳನ್ನು ಪಂಜೀಕರಿಸಿ ನೀವು ಪಂಜೀಕರಿಸಿರುವ ಇಮೇಲ್ ವಿಳಾಸಕ್ಕೆ ನಾರಾಯಣಾಸ್ತ್ರಂ PDF ರೂಪದಲ್ಲಿ ದೊರೆಯುತ್ತದೆ ಈ PDFನಲ್ಲಿ ಒಂದು ರಾಮಾಯಣ ಶ್ಲೋಕ ಒಂದು ಗೀತಾ ಶ್ಲೋಕ ಮತ್ತು ವಿಷ್ಣುನಾಮ ಇರುತ್ತದೆ ಈ ಮೂರು ಮಿಶ್ರಣವೇ ನಾರಾಯಣಾಸ್ತ್ರಂ ಪ್ರತಿಯೊಬ್ಬರೂ ಈ ಶ್ಲೋಕಗಳ ವಿಭಿನ್ನ ಸಂಯೋಜನೆ ಪಡೆಯುತ್ತಾರೆ ಯಾವಾಗ ಪ್ರತಿಯೊಬ್ಬರೂ ಪ್ರತಿದಿನವೂ ಅವರ ನಾರಾಯಣಾಸ್ತ್ರವನ್ನು 24,000 ಭಕ್ತಾದಿಗಳೊಡನೆ ಓದಿ ಅಥವಾ ಕೇಳಿಸಿಕೊಳ್ಳುತ್ತಾರೋ
ಒಂದು ಸುತ್ತಿನ ಸಂಪೂರ್ಣ ರಾಮಾಯಣ ಪಾರಾಯಣ, 33 ಸುತ್ತು ಶ್ರೀಮದ್ ಭಗವದ್ಗೀತ ಪಾರಾಯಣ, 24 ಸುತ್ತು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಪ್ರತಿದಿನವೂ ಪೂರ್ತಿಗೊಳ್ಳುತ್ತದೆ. ದಿನ ಪ್ರತಿದಿನವೂ ಈ ರೀತಿ ಮಾಡುವುದರಿಂದ ಗಮನಾರ್ಹ ಮತ್ತು ಅಸಾಧಾರಣ ಫಲಿತಾಂಶ ಹೊರಬರುತ್ತದೆ. ಅದೇ ಕಾರಣಕ್ಕಾಗಿ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಶೀಘ್ರವೇ ನಿಮ್ಮ ನಾರಾಯಣ ಅಸ್ತ್ರವನ್ನು ಪಡೆಯಿರಿ. ಜೈ ಶ್ರೀಮನ್ನಾರಾಯಣ.